ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ವರದಾಂಜನಿ ಗೌಡ ಸರ್. ವರದಾಂಜನೇಯ ಗೌಡ ಸರ್. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿರ್ತಕ್ಕಂಥದ್ದು? ನಾವು ಬೂದಿಕೋಟೆ ಗ್ರಾಮ ಪಂಚಾಯತಿಯಿಂದ ಆಯ್ಕೆ. ಬೂದಿಕೋಟೆ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ. ಅಲ್ಲ, ಇದು ಕುಂದ ಕ್ಷೇತ್ರ. ಹೂಕುಂದ ಕ್ಷೇತ್ರ ಪಂಚಾಯತಿ ಬಂದು ಬೂದಿಕೋಟೆ. ಬೂದಿಕೋಟೆ. ಓಕೆ ಸರ್. ನೀವು ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಮತಗಳು ಎಷ್ಟಿದ್ವು ತಮಗೆ? ಸರ್, 390 ಮತ. 390 ಮತಗಳು. ಎಷ್ಟು ಮತಗಳ ಅಂತರದಲ್ಲಿ ತಾವು ಗೆದ್ದಿರ್ತಕ್ಕಂಥದ್ದು? 125 ಮತಗಳ ಅಂತರದಲ್ಲಿ. 125 ಮತಗಳ ಅಂತರದಂತ ಗೆದ್ದಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಸರ್ ರಾಜಕೀಯ ತಮಗೆ? ರಾಜಕೀಯ ನಾವು ಸಮಾಜ ಸೇವೆ ಮಾಡಬೇಕು. ಒಳ್ಳೆ ಕೆಲಸ ಬಡವರಿಗೆ, ನಮ್ಮ ಒಂದು ಗ್ರಾಮದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಬೇಕಂತ ಅನಿಸ್ತಾ ಇದೆ ಸರ್. ನೀವು ರಾಜಕೀಯದಲ್ಲಿ ಸರ್ ಯಾವ ಪಕ್ಷದಿಂದ ತಮ್ಮಂತ ಗುರುತಿಸ್ಕೊಂಡಿರೋಂಥದ್ದು? ಸರ್, ನಾವು ಹಿಂದಿನಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡು ಬಂದಿದ್ದು. ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ಕೊಂಡು ಬಂದಿದ್ದ? ಇದೇ ಮೊದಲನೇವರೆಗೆ ತಾವು ಗೆದ್ದಿರ್ತಕ್ಕಂಥದ್ದು ಸರ್? ಸರ್, ನಾವು ಹಿಂದೆ APMCಯಲ್ಲಿ ನಿರ್ದೇಶಕರಾಗಿ ಬಂಗಾರಪೇಟೆ ತಾಲೂಕಲ್ಲಿ 1997 ಆಯ್ಕೆಯಾಗಿದ್ದು. ಆಯ್ಕೆಯಾಗಿದ್ದರೆ ಅದರ ನಂತರ ಇವಾಗ ಮತ್ತೆ 2010 ಗ್ರಾಮ ಪಂಚಾಯತಿಯಲ್ಲಿ ಈಗ ಆಯ್ಕೆಯಾಗಿ ಈಗ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ ಸರ್. ಮೊದಲು ಅಧ್ಯಕ್ಷರಾಗಿದ್ದೆ, ಈಗ ಸದಸ್ಯನಾಗಿದೆ. ಈಗ ಸದಸ್ಯರಾಗಿದ್ದೆ, ಮುಂಚೆ ಅಧ್ಯಕ್ಷರಾಗಿದ್ದೀರಿ ಅಲ್ಲ ಸರ್? ಹೌದು ಸರ್. ಓಕೆ ಸರ್. ತಮ್ಮ ವೃತ್ತಿ ಬಂದು ಏನಾಗಿತ್ತು ಮುಂಚೆ ರಾಜಕೀಯಕ್ಕೆ ಬರಕ್ಕೆ ಮುಂಚೆ? ನಾವು ರಾಜಕೀಯ ಮುಂದೆ ಸಮಾಜ ಸೇವೆ ಮಾಡಿ ನಾವು ಕಾಂಗ್ರೆಸ್ನಲ್ಲಿ ಬಹಳಷ್ಟು ಹಿಂದಿನ ದಿನಗಳಿಂದಲೂ, ಸುಮಾರು 25 ಹಿಂದಿನಿಂದಲೂ ನಾವು ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಹಾಗಾದ್ರೆ ತಮಗೆ ತುಂಬ ವರ್ಷಗಳಿಂದ ರಾಜಕೀಯ ಅನುಭವ ಇದೆ ಸರ್. ಓಕೆ ಸರ್. ತಾವು ಗೆದ್ದು 3 ಕಳೆದಿದೆ. ಹೌದು ಸರ್. ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಏನೆಲ್ಲ ಮಾಡಿರೋಂಥದ್ದು ಸರ್ ತಾವು? ಸರ್, ಅಭಿವೃದ್ಧಿ ಕಾರ್ಯಗಳಂದರೆ ಬಡವರಿಗೆ, ಯಾರು ಮನೆಯಲ್ಲದೆ ಇರ್ತಕ್ಕಂಥವ್ರಿಗೆ ಮನೆ ಕೊಡೋದು, ಊರಿನಲ್ಲಿ ನೀರಿನ ಸೌಲಭ್ಯ ಇಲ್ಲದೇ ಇದ್ದ ಪಕ್ಷದಲ್ಲಿ ನೀರಿನ ಸೌಲಭ್ಯವನ್ನು ಕಲ್ಪಿಸೋದು, ಗ್ರಾಮದಲ್ಲಿ ಸ್ವಚ್ಛತೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಮುಂದುವರಿಸಿಕೊಂಡು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿದ್ದೀವಿ. ನಾವು ಅಭಿವೃದ್ಧಿಗೆ ತಕ್ಕಂತೆ ನಾವು ಪ್ರಶಸ್ತಿ ತಕ್ಕ ಪಡೆಯಬೇಕಂತಿದ್ದೀವಿ. ಅದನ್ನು ಸಹ ನಾವು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಲ್ಲಿ ಮನವಿ ಮತಕ ಸಲ್ಲಿಸಿದ್ವಿ. ನಮ್ಗೇನೋ ಅದೃಷ್ಟ ಅವಕಾಶ ಬಂದಿಲ್ಲ. ಈ ಬಾರಿನೂ ಸಹ ಸ್ವಚ್ಛತೆಯ ಬಗ್ಗೆ ಬರಬೇಕಂತ ನಾವು ಮೊನ್ನೆ ಮಂತ್ರಿಗಳಲ್ಲಿ ನಮಗೆ ಮನವಿ ಮಾಡ್ತಾ ಒಂದು ಇದನ್ನು ಕೊಟ್ಟಿದ್ದೀವಿ ನಾವು. ಓಕೆ ಸರ್. ಸರ್, ನೀವು ಇನ್ನೂ 2 ಕಾಲ ಅವಧಿ ಇದೆ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್ ತಾವು? ಸರ್, ಇನ್ನೂ ಹೆಚ್ಚಿನ ಸರ್ಕಾರದ ಅನುದಾನಗಳನ್ನು ತಂದು ಗ್ರಾಮವನ್ನು ಅಭಿವೃದ್ಧಿಪಡಿಸಬೇಕು. ಹೆಚ್ಚಿನ ಆದ್ಯತೆ ಕೊಟ್ಟು ಗ್ರಾಮದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾರು ಬಡವರು ಇರ್ತಾರೆ ಅವರಿಗೆಲ್ಲ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿ ಕಲಿಸ್ಕೊಡ್ಬೇಕು ಅಂತಕ್ಕಂಥ ನಮ್ಮ ಸಮಾಜ ಸೇವೆ ನಾನು ಈ ಒಂದು ಇದರಲ್ಲಿ ಉದ್ದೇಶಗಳನ್ನ ಹೊಂದಿದ್ದೀರಾ. ಹೌದು ಸರ್. ಸರ್, ತಮ್ಮ ತಾವು ಯಾವ ಕೆಲಸದ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಮಾಡ್ತಾ ಇರೋವಂಥದ್ದು? ಸಮಾಜ ಸೇವೆ ಸರ್. ಸಮಾಜ ಸೇವೆ. ಜನರಿಗೆ ಏನು ತೊಂದರೆ ಅನಾನುಕೂಲಗಳಿದೆ ಅದನ್ನು ಈಡೇರಿಸಬೇಕು. ನಮ್ಮ ಗ್ರಾಮದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಬೇಕು. ಗ್ರಾಮದಲ್ಲಿ ಯಾವುದೇ ಒಂದು ಈ ಗಲಾಟೆ ಇತ್ಯಾದಿ ಅವಕಾಶ ಕೊಡದೆ ಒಳ್ಳೆಯ ಜನರಲ್ಲಿ ಒಂದು ಒಳ್ಳೆಯ ಮನೋಭಾವ ಬರಬೇಕು ಅಂತಕ್ಕಂಥ ಒಂದು ಮಾಡ್ತಾ ಇದ್ದೀವಿ ಸಮಸ್ಯೆ ಮಾಡ್ತಾ ಇದ್ದೀವಿ. ಸರ್, ತಮ್ಮ ಗ್ರಾಮದ ಜನತೆ ತಮ್ಮ ಬಳಿ ಬಂದು ಯಾವುದ್ರ ಬಗ್ಗೆ ಹೆಚ್ಚಿನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ? ಗ್ರಾಮದ ಬಗ್ಗೆ ಇದೆ ಸರ್. ನಮ್ಮ ಗ್ರಾಮದಲ್ಲಿ ನೀರಿನ ಒಂದು ವ್ಯವಸ್ಥೆ, ಮನೆಗಳ ಒಂದು ವ್ಯವಸ್ಥೆ. ನೀರು ಮನೆ ಅಷ್ಟೇ ಸರ್, ಕೇಳ್ತಾ ಇದ್ದಾರೆ. ರಸ್ತೆಗಳು, ಕೆಲವೆಲ್ಲ ರಸ್ತೆಗಳು ಇದೆಲ್ಲ ಒಂದು ಅನುಕೂಲ ಅನಾನುಕೂಲ ಇರುತ್ತೆ. ಅದಕ್ಕೆಲ್ಲ ರಸ್ತೆಗಳ ಬಗ್ಗೆ ಒಂದು ಇದನ್ನ ಕೇಳ್ತಾ ಇದ್ದೀರಿ ಸರ್. ಅದನ್ನೆಲ್ಲ ಕೇಳ್ತಾ ಇದ್ದಾರೆ. ಯಾವ ತರ ಅದನ್ನೆಲ್ಲ ಬಗೆಹರಿಸ್ತಾ ಇರುವಂತದ್ದು ಸರ್? ಸರ್ಕಾರದಿಂದ ಇದು ಅನುದಾನ ಬಂದ್ರೆ, ಆ ಸರ್ಕಾರದ ಅನುದಾನದ ಬಗ್ಗೆ ಬಂದಲ್ಲಿ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಅನುದಾನ ಬಂದಲ್ಲಿ ಗ್ರಾಮದ ಬಗ್ಗೆ ಎಲ್ಲ ಒಂದು ಚರಂಡಿ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತೆ ಒಂದು ರಸ್ತೆ ವ್ಯವಸ್ಥೆ ಇರ್ಬೋದು, ಇದನ್ನೆಲ್ಲ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ತಮ್ಮ ಕುಟುಂಬದಲ್ಲಿ ಮುಂಚೆ ಯಾರಾದ್ರೂ ರಾಜಕೀಯದಲ್ಲಿ ಇದ್ರ ಅಥವಾ ನೀವೇ ಮೊದಲನೇ ಬಾರಿಗೆ ರಾಜಕೀಯ? ಇಲ್ಲ, ನಮ್ಮ ತಂದೆನೂ ಇದ್ರು ಸರ್, ಪಟೇಲ್ರಾಗಿದ್ರು ದಿವಾನ್ ಮೈಸೂರು ಮಹಾರಾಜರ ಕಾಲದಲ್ಲಿ. ದಿವಾನ್ ಇಲ್ಲಿ ಒಂದು ವಿಶ್ವೇಶ್ವರಯ್ಯ ಒಂದು ಹಾಕಿರ್ತಕ್ಕಂಥ ಒಂದು ಡ್ಯಾಮ್ ಇದೆ, ಮಿನಿ KRS ಅಂತ, KRS ಟೈಪ್ ಇದೆ. ಅಲ್ಲಿ ನಮ್ಮ ತಂದೆ ಕೆಲಸ ಮಾಡಿದ್ರು ಪಟೇಲ್ರಾಗಿ. ತದನಂತರ ನಮ್ಮ ತಂದೆನೂ ಅಧ್ಯಕ್ಷರಾಗಿದ್ರು, ಚೇರ್ಮನ್ ಅವರ. ಅವರ ತದನಂತರ ನಾವು ಈಗ ಈ ಒಂದು ಸಂಸ್ಥೆ ತಂದೆಯವರು ಇದ್ರು, ಹಾಗಾಗಿ ತಾವು ಒಂದು ಸಮಾಜ ಸೇವೆ ಮಾಡ್ತಾ ಇರುವಂತದ್ದು. ಸರ್, ರಾಜಕೀಯದಲ್ಲೇ ಮುಂದುವರಿಬೇಕು ಅಂತ ಏನಾರು ಅನ್ಕೊಂಡಿದ್ದೀರಾ ತಾವು?
ನೋಡೋಣ ಸರ್, ಈಗ ರಾಜಕೀಯದಲ್ಲಿ ಇದ್ದೀವಿ, ಇನ್ನು ಮುಂದೆ ಏನಾಗುತ್ತೋ ನೋಡೋಣ. ಸರಿ, ರಾಜಕೀಯ ಬಿಟ್ಟು ಬೇರೆ ಯಾವ್ದಲ್ಲ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿರುವಂಥದ್ದು? ಇದೆಯಾ ಸರ್, ಸಂಘ ಸಂಸ್ಥೆಗಳಂದ್ರೆ ನಾವು ಪತ್ರಕರ್ತಗಾರರ ಸಂಘ ಸಂಸ್ಥೆಗಳು ಮತ್ತೆ ಕೆರೆ ಬಳಕೆದಾರರ ಸಂಘ ಸಂಸ್ಥೆಗಳಲ್ಲಿ JSYS ಅಂತ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿದ್ದೀವಿ. ಈಗ ಈ ಹಾಲಿ ಈಗ ಈ ಗ್ರಾಮ ಪಂಚಾಯತಿಯಲ್ಲಿ ಮುಂದುವರ್ತಾ ಬಂದಿದ್ದೀರಾ. ಸರ್, ಈ ಸ್ಥಾನಕ್ಕೆ ಬರಕ್ಕೆ ತಮಗೆ ಸ್ಫೂರ್ತಿ ಅಂತ ಯಾರು ಇದ್ದಾರ? ಸ್ಫೂರ್ತಿ ಅಂದ್ರೆ ನಮಗೂ ರಾಜಕೀಯದ ಗುರುಗಳು ಇದ್ದಾರೆ ಸರ್. ಈಗ ಇದ್ದಾರೆ ಅಂದ್ರೆ ನಮ್ಮ ತಂದೆ ಒಂದು ಇದರಿಂದ ನಾವು ಬಂದಿದ್ದೀವಿ. ತಂದೆ ತಮಗೆ ಗುರುಗಳು ಅಂತ ಹೇಳ್ತಾರೆ. ಹೌದು ಸರ್, ನಮ್ಮ ತಂದೆ ಒಂದು ಹೆಸರಿನಿಂದ ನಾವು ನಮ್ಮ ತಂದೆ ತಾಲೂಕು ಮಟ್ಟದಲ್ಲಿ ಒಂದು ಪತ್ರಕರ್ತ ಇದ್ರಲ್ಲಿದ್ರು, ಅವ್ರು ತಂದ ನಂತರ ನಾವು ಈಗ ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ. ಅದನ್ನೇ ಮುಂದುವರಿಸ್ತಾ ಒಂದು ಜನತೆ ಬರ್ತಾ ಇದೀವಿ. ಬಂದಿದ್ದೀರಾ ಸರ್, ಈ ಮೂಲಕ ತಮ್ಮ ಉಳಿದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನಮ್ಗೆ ಎಲ್ಲ ಪಂಚಾಯತಿ ಸದಸ್ಯರುಗಳಿಗೆ ಹೇಳೋದಿಷ್ಟೇ, ಸಮಾಜ ಸೇವೆ ಮಾಡಬೇಕು, ಗ್ರಾಮಗಳಲ್ಲಿ ಅಭಿವೃದ್ಧಿಯನ್ನು ಹೆಚ್ಚಿಸ್ತಾ ಹೋಗ್ಬೇಕು, ಒಳ್ಳೆಯ ಕೆಲಸ ಕಾರ್ಯಗಳು ತೊಡಗಬೇಕು, ಮತ್ತೆ ಎಲ್ಲ ಗ್ರಾಮಗಳಲ್ಲಿ ಯಾವುದೇ ತೊಂದರೆಗಳಿದ್ರು ಅದನ್ನ ಸರಿಪಡಿಸಿ, ಯಾವುದೇ ಪಂಚಾಯತಿಯಲ್ಲಿ ಎಷ್ಟೋ ಒಂದು ಬರುತ್ತೆ ಗಲಾಟೆಗಳು, ಅದನ್ನ ಒಬ್ರಿಗೊಬ್ರು ದ್ವೇಷ ಇಟ್ಕೊಳ್ಳದೆ ಒಳ್ಳೆಯ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಒಂದು ತಮ್ಮಲ್ಲಿ ಹೇಳ್ತಾ ಇದ್ದೀರಾ. ಸರ್, ತಾವು ಗೆದ್ದು ಈ ಸ್ಥಾನಕ್ಕೆ ಬರಬೇಕು ಅಂದ್ರೆ ನಿಮ್ಗೆ ಮತ ಹಾಕಿ ಗೆಲ್ಲಿಸ್ತಕ್ಕಂತ ಜನತೆ ಜನರುಗಳಿಗೆ ನಾವು ಅವರಿಗೆ ಒಂದು ನನ್ನ ಜನರೇ ಅಂತ ನನ್ನ ಅಭಿಮಾನಿಗಳು ಅಂತಕ್ಕಂತ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಸರ್. ಜನ ಸೇವೆ ಜನಾರ್ದನ ಸೇವೆ ಅಂತ ಏನ್ ಹೇಳ್ತಾ ಇದಾರೆ, ಅದ್ರ ಬಗ್ಗೆನೇ ನಾವು ಜನರನ್ನೇ ನಾವು ನಂಬಿ ಮುಂದುವರಿಬೇಕಂತಕ್ಕಂತ ಒಂದು ತಮ್ಮಲ್ಲಿ ಮನವಿ ಮಾಡ್ತೀವಿ. ಜನರೇ ಹೇಳ್ತಿದ್ರೆ ನಾವು ಯಾವ ರೀತಿ ಇದು ಮಾಡಬೇಕು ಸರ್? ಹಾಗಾಗಿ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಈ ಮೂಲಕ ಸರ್ ಅವ್ರಿಗೆ ಶುಭಾಶಯಗಳು ಹೇಳ್ಬೇಕು, ಯಾಕಂದ್ರೆ ನಮಗೆ ಒಂದು ಮತ ಕೊಟ್ಟಿದ್ದಾರೆ, ನಮ್ಮನ್ನು ಮತ ಕೊಟ್ಟು ಗೆಲ್ಲಿಸಿ ಈ ಒಂದು ಸ್ಥಾನಕ್ಕೆ ಕಳಿಸಿರೋದಕ್ಕಿಂತ ಅವ್ರ ಜನರಿಗೆ ನಾವು ಅವರಿಗೆ ಶುಭಾಶಯಗಳನ್ನ ಹೇಳ್ಬೇಕು, ಧನ್ಯವಾದಗಳನ್ನ ತಕ್ಕ ಹೇಳ್ಬೇಕು. ನಾವು ನಮ್ಮನ್ನು ಗುರುತಿರೋದು ಅವರ ಒಂದು ಇದರಿಂದ ಸರ್. ಓಕೆ ಸರ್, ಇಷ್ಟು ಸಮಯದ ಕಾಲ ತಮ್ಮ ಮನದಾಳ ಮಾತುಗಳನ್ನು ನಮ್ಮ ಮುಂದೆ ಹಂಚಿಕೊಂಡೋದಕ್ಕೆ ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ.